ಸೀತಾಪಹರಣದ ಸತ್ಯ ವಿಚಾರ ರಾಮಲಕ್ಷ್ಮಣರಿಗೆ ಸಂಪಾತಿಯಿಂದ ತಿಳಿಯಿತು. ಮುಂದೊತ್ತಿ ಅರಣ್ಯದಲ್ಲಿ ಸಾಗಿ ಶಾಪಗ್ರಸ್ತನಾದಂತಹ ಕಬಂಧ ಇದಿರಾಜ ರಾಮಲಕ್ಷ್ಮಣರನ್ನು ಆಕ್ರಮಿಸಿದ. ಲಕ್ಷ್ಮಣ ಕಬಂಧನ ತೋಳುಗಳನ್ನು ಕತ್ತರಿಸಿದ, ಕಂಗಳನ್ನಿರಿದ, ವಿಚಿತ್ರ ದೇಹವನ್ನು ತರಿದ. ಶಾಪಗ್ರಸ್ತ ಗಂಧರ್ವ ನಿಜರೂಪದಿಂದ ಕಾಣಿಸಿಕೊಂಡ. ಅದೃಶ್ಯವಾಗುವುದಕ್ಕೆ ಮೊದಲು ಶಬರಿಯಿದ್ದ ಆಶ್ರಮದೆಡೆಗೆ ಸಾಗುವಂತೆ ಸೂಚಿಸಿದ. ಈಗಾಗಲೇ ಭಯಗೊಂಡಿದ್ದ ರಾಮ ಕಬಂಧನ ವಧೆಗಾಗಿ ನಿಟ್ಟುಸಿರು ಬಿಟ್ಟ. ಎಲ್ಲೋ ಒಂದು ಆಶಾಕಿರಣ ಗೋಚರಿಸಿತು, ಭರವಸೆ ಮೂಡಿತು. ಚೇತರಿಸಿದ ರಾಮನನ್ನು ಲಕ್ಷ್ಮಣ ಸಂತೈಸಿದ. ರಾಮ ಲಕ್ಷ್ಮಣರು ಪರಸ್ಪರ ತಬ್ಬಿಕೊಂಡರು. ಇತ್ತ ಮತಂಗ ಮುನಿಗಳ ಶಿಷ್ಯೆ ಶಬರಿಯ ಆಶ್ರಮದತ್ತ ಹೆಜ್ಜೆ ಹಾಕುತ್ತಾರೆ ರಾಮಲಕ್ಷ್ಮಣರು. ಇತ್ತಲಾದರೂ ಶಬರಿ ಗುರುವಾಕ್ಯದ ಮೇಲೆ ಅಚಲ ಭರವಸೆ ಇಟ್ಟು ರಾಮದರ್ಶನಕ್ಕಾಗಿ ಕಾದುಕೊಂಡಿದ್ದಾಳೆ. ಭಗವದ್ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ಶಬರಿಗೆ ಅದೊಂದು ಕನಸು ಬಿತ್ತು. ನಟ್ಟಿರುಳು. ಹುಲ್ಲಿನ ಚಾಪೆಯ ಮೇಲೆ ಮಲಗಿದ್ದವಳು ಎದ್ದು ಕುಳಿತಳು. ಆಕಾಶದ ನೀಲ ಚವಿಯನ್ನು ಆಸ್ವಾದಿಸುತ್ತಾ ಆರಾಧ್ಯ ಮೂರ್ತಿಯನ್ನು ಹೃದಯ ತುಂಬ ತುಂಬಿಕೊಂಡಳು. ಹಣ್ಣು ಹೃದಯ ಹೆಣ್ಣು ಹೃದಯ ನಲಿಯಿತು. ಬಾಗಿಲು ತೆರೆದು ನೋಡುತ್ತಾಳೆ. ಎಲ್ಲೆಲ್ಲೂ ಜೊನ್ನ ಹರಡಿದೆ. ಆಶ್ರಮದ ಇದಿರೆಲ್ಲ ಹಚ್ಚ ಹಸಿರು. ಅದರಲ್ಲೇ ಮನಸ್ಸು ಮಗ್ನ. ನಿಟ್ಟುಸಿರು ಬಿಟ್ಟ ಶಬರಿ ತನ್ನೊಳಗೇ ಅಂದುಕೊಳ್ಳುತ್ತಾಳೆ. ನೀನೆಂದಿಗೆ ಬರುವೆಯಯ್ಯ, ಓ ನನ್ನಯ್ಯ, ಕಂದಯ್ಯ ರಾಮಚಂದ್ರಯ್ಯ, ಗುರುದೇವ ಕಾದಿರುವೆನು ಈರೈದು ವತ್ಸರಗಳಿಂ ವತ್ಸ. ಪಣ್ಪಲಂಗಳನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿಹುದೆನ್ನಾಶ್ರಮಂ ನೋಯುತ್ತಿದೆ ಮನಂ. ಕಾಯವಳಿ ವಳ್ಕಿಂದೇ ಹಣ್ಣು ಹಣ್ಣಾದ ಈ ಮುಪ್ಪಿನೊಡಲು ಇನ್ನೆನಿತೋ ತಾಳುವುದ. ಮಬ್ಬಾಗಿ ಮಂಜಾಗಿ ಹಿಂಜರಿಯುತ್ತಿದೆ ದಿಟ್ಟಿ. ಕಣ್ಣಳಿದ ಮೇಲೆ ನೀ ಬಂದರಯ್ಯಯ್ಯ, ಕಣ್ಣಾರ್ವಿನಂ ನಿನ್ನ ನೆಂತೈ ಕೈಯಿಂದ ಮೈ ಎಳವಿ ಸಂತಸ ಪಡುವೆನು, ಆದೊಡಮೆಂತು ತಣಿಸುವೆನು ಪೇ ಕಣ್ಗಳೇ ನೀರಳ್ಕೆಯಂ. ಬಾರ ಓ ಕಂದಯ್ಯ, ಕಣ್ಕಿಡುವ ಮೊದಲೇ ಬಾರಯ್ಯ, ಈ ಬಾಳ್ ಕೆಡುವ ಮುನ್ನಮೇ ಎರ್ದೆಗೆ ತಾರಯ್ಯ ನಿನ್ನ ಶಾಂತಿಯಂ. ಆ
ಹೀಗೆ ಹಪಹಪಿಸುತ್ತಿದ್ದಂತೆಯೇ ಇರುಳು ಕಳೆಯಿತು, ಬೆಳಕು ಹರಿಯಿತು, ಹಸಿರು ಹುಲ್ಲ ಮೇಲೆ ಮಂಜು ಹನಿ ಕೂಡಿತ್ತು. ಶಬರಜ್ಜಿಗೊಂದು ಹುರುಪು, ಕನಸು ನನಸಾದರೆ ಆಶ್ರಮದ ಹಾದಿಯನ್ನು ಒಪ್ಪವಾಗಿಸ್ತಾಳೆ, ಆಶ್ರಮದ ಮುಂದೆ ಗೋಮಯ ಸಾರಿಸಿ ಗುಡಿಸುತ್ತಾಳೆ, ರಾಮನಿಗಾಗಿ ದಾರಿ ಕಾಯುತ್ತಾಳೆ ಶಬರಜ್ಜಿ. ಹುಲ್ಲು ಹಾದಿಯ ಮಧ್ಯೆ ಯಾರೋ ಬಂದಂತೆ ಭ್ರಾಂತಿ ಶಬರಿಗೆ. ಕಣ್ಣು ಹೊಸಕಿ ಮತ್ತೆ ಮತ್ತೆ ನೋಡುತ್ತಾಳೆ. ಎಲ ಇದಾವ ವಿಪರ್ಯಾಸ! ಭಕ್ತಜನರ ನಿರೀಕ್ಷೆಯಂತೆ ಭಗವಂತನ ಆಗಮನವಾಗಬೇಕೆಂಬ ಶಾಸನವಿದೆ ಇಲ್ಲವಲ್ಲ? ಮಂಗಳಮೂರ್ತಿ ಶ್ರೀರಾಮನ ದಿವ್ಯ ರೂಪದರ್ಶನಕ್ಕೆ ಆಸೆಪಟ್ಟರೆ ಇದೇನು? ಒರಟಾದ ಮುಖ, ಕೆದರಿದ ತಲೆ, ಬೆವರಂಟಿದ ವಸನ, ಕಾಂತಿಮಾಸಿದ ಮುಖ, ನೊಂದು ಬಳಲಿದ ಗಲ್ಲ, ಸತಿವಿಯೋಗದಿಂದ ಬೆಂಕಿಯಲ್ಲಿ ಬೆಂದ ಶರೀರ, ಕಿರಾತ ರೂಪದ ರಾಮನನ್ನು ಲಕ್ಷ್ಮಣನನ್ನು ಕಂಡಳು ಶಬರಜ್ಜಿ. ಕೋಗಿಲೆಯ ಮರಿಗಳ ಆಸೆಯಲ್ಲಿದ್ದರೆ ಕಾಗೆಗಳ ಕೂಗೇ ಗತಿಯಾಯಿತೇ? ಶಬರಜ್ಜಿಯ ಉಲ್ಲಾಸವೆಲ್ಲ ಇಳಿದು ಹೋಯಿತು. ಇಷ್ಟರಲ್ಲಿ ರಾಮಲಕ್ಷ್ಮಣರು ಶಬರಿಯ ಗುಡಿಸಲು ತಲುಪಿದರು. ದಣಿದು ಬಂದಿಗೆ ಬಜ್ಜಿ, ದಣಿದು ಬಂದಿಗೆ ಬಜ್ಜಿ, ಬಿಸಿಲಳರುತ್ತಿದೆ, ಗುಡಿಸಲೊಳ್ಳಿನಿತು ತಾವಿತ್ತು, ತಿನ್ನಲಿತ್ತು ಕರುಣಿಸೈ. ಗುಡಿಸಲೊಳ್ ಇನಿತು ತಾವಿತ್ತು, ತಿನ್ನಲಿತ್ತು ಕರುಣಿಸೈ. ಕರುಣಿಸೈ ನಿನ್ನ ಈ ಪರದೇಶಿ ಕಂದರಂ, ಚಿರಋಣಿಗಳಂ. ಗುಡಿಸಲೊಳಗೆ ಇನಿತು ತಾವಿತ್ತು, ತಿನ್ನಲಿತ್ತು ಕರುಣಿಸೈ. ನಿನ್ನ ಈ ಪರದೇಶಿ ಕಂದರಂ, ಚಿರಋಣಿಗಳಂ. ಕಂಡವರ್ಗೆಲ್ಲ ಬರ್ಪಬೇಡರ್ಗೆಲ್ಲಂ ಉಣಿಸಿತ್ತು, ಬೀಡಿತ್ತು ಮೇಲ್ವಾಸನೀಯೇ. ನಾನೇನು ಹಡಗುಳಜ್ಜಿಯಲ್ಲ ಕಾಣಯ್ಯ, ಬಡವಳು ಇದ್ದುದ ನೀವೆ ಬನ್ನಿಂ, ಬಡವಳು ಇದ್ದುದ ನೀವೆ ಬನ್ನಿಂ. ಹೀಗೆ ಹೇಳಿದ ಶಬರಿ ಮನೆಯ ಒಳಗೆ ಸಾಗ್ತಾಳೆ. ಇದೇ ವೇಳೆಗೆ ಲಕ್ಷ್ಮಣ ರಾಮನನ್ನು ನೋಡ್ತಾನೆ. ಇರುವರು ಪರಸ್ಪರ ಮುಗುಳ್ನಗುತ್ತಾರೆ. ಪಾಪ, ಹೆಣ್ಣು ಹೃದಯದ ಮುದುಕಿಯ ಅವಸ್ಥೆಯನ್ನು ಕಂಡು ಅಣ್ಣ ತಮ್ಮಂದಿರಿಬ್ಬರೂ ಮುಗುಳ್ನಕ್ಕೂ ಪರ್ಣಶಾಲೆಯನ್ನು ಪ್ರವೇಶಿಸ್ತಾರೆ. ಅತಿಥಿ ಮಕ್ಕಳನ್ನು ನೋಡಿದಂತಹ ಶಬರಿಗೆ ಅದೇನೋ ಸಂದೇಹ. ಕೇಳ್ತಾಳೆ, ನೀ ಮೆತ್ತಣಿಂದ ಮೈ ತಂದಿರೈ, ನೀ ಮಾರೋ ಕಂದರಿರ ನನ್ನ ಈ ಕಣ್ಮಬ್ಬು, ಬಗೆ ಮಂಜು ತಿಳಿಯನೇನೊಂದು ಮಂ,
ಅಜ್ಜಿಯೇ ಮನೆಯಿಲ್ಲ ಮಾರಿಲ್ಲ ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬೀಡಾದರಿ ಮೀಹಕೇಂ ಕೊಳಯಿಹುದೇ ಮೀಹಕೇಂ ಕೊಳವಿಹುದೇ ಇಲ್ಲಿಲ್ಲಿಯಾದೊಡಂ ತಾಯೀ ಮೀಹಕೇಂ ಕೊಳಮಿಹುದೇ ಇಲ್ಲಿಲ್ಲಿಯಾದೊಡಂ ತಾಯೀ ತಾಯಿ ಇಲ್ಲೆಲ್ಲಿಯಾದೊಡಂ ಮೀಹಕೇಂ ಕೊಳವಿಹುದೇ ಮೀಹಕ್ಕೆ ಬೇಡರಿಗೆ ಕೊಮಜ್ಜನಂ ಮೀಹಕ್ಕೆ ಕೊಳಮಿರ್ಪುದಲ್ಲಿ ಆ ಪೇರಿಳೆಯ ಮರದಡಿ ನಿಮ್ಮಂತೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲುವರ್ ಈ ನಾಡೊಳೆನಿ ಬರೋ ಏಂ ಕೇಡುಗಾಲಮೋ ಅರಗುಲಿಗಳ್ ಒರುವನ ಸತಿಗೆ ಮತ್ತೊರುವನಳಪುವಂ ಆರಸತಿಗಾರಣುಪಿದರು ಅಜ್ಜಿ ಹೋಗು ಮಗು ಮಿಂದು ಬಾ ಕತೆ ಹೇಳ್ವೆನು ಸುವಾರ್ತೆಯ ಶಬರಿ ಕೇಳಿಕೊಂಡ ಹಾಗೆ ರಾಮಲಕ್ಷ್ಮಣರು ಕೊಳಕ್ಕೆ ಸ್ನಾನಕ್ಕಾಗಿ ಹೋಗುತ್ತಾರೆ. ಶಬರಿಗಾದರೂ ಕುತೂಹಲ. ಸಾಮಾನ್ಯವಾಗಿ ಮಾನವರೆಲ್ಲರಿಗೂ ಈ ಕುತೂಹಲ ಇದ್ದೇ ಇರ್ತದೆ. ಸಂಗ್ರಹ ಪ್ರವೃತ್ತಿ, ಕುತೂಹಲ ಪ್ರವೃತ್ತಿ, ರಚನಾ ಪ್ರವೃತ್ತಿ, ಆತ್ಮಪ್ರತಿಷ್ಠಾ ಪ್ರವೃತ್ತಿ. ಕವಿ ಈ ಹಣ್ಣು ಹೃದಯದ ಕುತೂಹಲದ ಸತ್ವವನ್ನು ನಮ್ಮ ಮುಂದಿಡ್ತಾರೆ. ಸ್ನಾನಕ್ಕೆ ಹೋದಂತಹ ರಾಮಲಕ್ಷ್ಮಣರ ಪೆಟ್ಟಿಗೆಯನ್ನು ತೆಗೆಯುತ್ತಾಳೆ ಶಬರಿ. ಮುಟ್ಟಿ ನೋಡ್ತಾಳೆ. ಅದರೊಳಗಿದ್ದಂತಹ ಬಿಲ್ಲುಗಳನ್ನು, ಬತ್ತಳಿಕೆಗಳನ್ನು, ನಾರುಮಡಿಗಳನ್ನು ಒಂದೊಂದಾಗಿ ನೋಡ್ತಾಳೆ. ಆಶ್ಚರ್ಯ ಪಡ್ತಾಳೆ. ತಾನು ಯಾವ ರಾಮನನ್ನು ಊಹಿಸಿದ್ದನು? ಆದರೆ ಆ ರಾಮನ ನಿಜ ಇಲ್ಲಿ ಕಾಣುವುದಿಲ್ಲವಲ್ಲ. ಇದೇಕೆ ಈ ಕಿರಾತ ರೂಪಿಯಿಂದ ಬಂದರು? ಹೀಗೆ ಕುತೂಹಲದಿಂದ ಮನದಲ್ಲಿ ಹತ್ತಾರು ವಿಚಾರಗಳನ್ನು ಶಬರಿ ಎಣಿಸುತ್ತಿದ್ದಂತೆಯೇ ಸ್ನಾನಕ್ಕೆ ಹೋದವರು ಸ್ನಾನ ತೀರಿಸಿ ಮರಳಿ ಬರ್ತಾರೆ ರಾಮಲಕ್ಷ್ಮಣರು. ಬಂದವರನ್ನು ಶಬರಜ್ಜಿ ನೋಡ್ತಾಳೆ. ಮಲಿನವಾದಂತಹ ಮುಖ ಕಾಂತಿಯುಕ್ತವಾಗಿದೆ, ಪುಟಕ್ಕಿಟ್ಟ ಚಿನ್ನವಾಗಿದೆ. ಶಬರಜ್ಜಿಗೇನೋ ಕೌತುಕ. ಇದೇನು ತೇಜಸ್ಸು ಮುಖದಲ್ಲಿ, ಏನು ಓಜಸ್ಸು! ಯಾವ ನಯದ ನುಡಿ, ವಿನಯದ ನಡೆ! ಪ್ರಾಯಃ ಇವರು ಅರಸು ಮಕ್ಕಳೇ ಇರಬೇಕು ಎಂದು ಶಬರಿ ತರ್ಕಿಸ್ತಾಳೆ. ಹಾಗಿದ್ದರೆ ಸೀತೆಯ ಹೊರತಾಗಿ ರಾಮ ಬಂದಿದ್ದಾನಲ್ಲ. ಇಲ್ಲ ಇಲ್ಲ, ನನ್ನ ಆರಾಧ್ಯ ಪ್ರಭು ರಾಮನಿವನಲ್ಲ ಎಂದು ತರ್ಕಿಸ್ತಾಳೆ. ಹಾಗಿದ್ದರೂ ಬಂದವರು ಅತಿಥಿಗಳು. ನಮ್ಮ ಭಾರತೀಯ ಪರಂಪರೆ ಅತಿಥಿ ಸತ್ಕಾರಕ್ಕೆ ಮನ್ನಣೆಯನ್ನು ನೀಡಿದೆ. ಬಂದ ಅರಸು ಮಕ್ಕಳಿಗಾಗಿ ಕುಡಿ ಬಾಳೆಯನ್ನು ಹಾಸ್ತಾಳೆ, ಚಾಪೆಯನ್ನೇ ಮಣೆಯಾಗಿಸಿ ಕುಳಿತುಕೊಳ್ಳುವುದಕ್ಕೆ ಹೇಳ್ತಾಳೆ. ಹಸುರು ದೊನ್ನೆಗಳಲ್ಲಿ ಹಾಲನ್ನು, ಜೇನುತುಪ್ಪವನ್ನು ತಂದಿಡ್ತಾಳೆ. ಗೆಣಸು, ಬಾಳೆಹಣ್ಣುಗಳನ್ನು, ಕಂದಮೂಲಗಳನ್ನು ಒಪ್ಪಿಸ್ತಾಳೆ. ಸವತೆ ಪಚ್ಚಡಿಯನ್ನು, ಬೆಚ್ಚನೆಯ ಬೆಳ್ತಿಗೆ ಅಕ್ಕಿಯನ್ನು, ಮೊಸರನ್ನು, ಬೆಣ್ಣೆಯನ್ನು, ಬೆಲ್ಲವನ್ನು ಎಲ್ಲವನ್ನು ಸವಿಸವಿಯಾಗಿ ಬಡಿಸ್ತಾಳೆ, ಸವಿಸವಿಯಾಗಿ ನುಡಿಸ್ತಾಳೆ. ಮನದೊಳಗೇನೋ ನಗು,
ಮನಸ್ಸಿನಲ್ಲೇ ನಕ್ಕ ಶಬರಿ ಹೇಳ್ತಾಳೆ. ಅರಸಂ ಪದ ಮಾರ್ಗೋ ನಿಮ್ಮ ಸೈಪು ಇದನ ವರಿಗಾನ್ ಬಡಿಸಲೇ ನಳವೇ. ತಣಿಯುಂಡು ತಣಿಯಿರೈ ಮಗುಗಳಿರ ಬಂದ ತಿಥಿ ಯಾರಾದರೆನಂತೆ. ಅರಸಂಪದ ಮಾರ್ಗೆ ಹೇಳಜ್ಜಿ ನಾವುಣುತ್ತಿರ್ಪ ಈ ಸೈಪು ಆರ್ಗೆ ಮೀಸಲಾಗಿರ್ದತ್ತು ಪುಣ್ಯವಂತನೆ ವಲಂ ನಿನ್ನರಕೆಯಾತಿಥಿ. ದಶರಥ ಕುಮಾರನೈ ಲಕ್ಷ್ಮಣಾಗ್ರಜನವಂ ನೆಲವೆಣ್ಮಗಳಿಗೆ ನಿಯನೈ ದಶರಥ ಕುಮಾರನೈ ನೆಲವೆಣ್ಮಗಳಿಗೆ ನಿಯನೈ. ಯಾವ ಪ್ರಭು ರಾಮಭದ್ರನ ಪುಣ್ಯನಾಮವನ್ನು ಹೇಳುವುದಕ್ಕೆ ಉಪಕ್ರಮಿಸಿದಳು ಹರ್ಷಾತಿರೇಕದಲ್ಲಿ ಶಬರಜ್ಜಿ ಕಣ್ಣೀರು ಹರಿಸಿದ ಅತ್ತೇ ಬಿಟ್ಟಳು. ಹೇಳ್ತಾಳೆ ಭಾವಪರವಶಳಾಗಿ. ಕಾಯುತಿ ಹೇನು ಈರೈದು ವತ್ಸರಗಳಿಂ ಕಂದರಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ ಕಾಯುತಿ ಹೇನು ನಿಚ್ಚಮುಂ ನಿಮಗಿಕ್ಕಿ ದುಣಿಸನಣಿ ಮಾಡಿ ಕಾಯುತಿಯೇನು. ಗುರುವಾಣಿಯುಂ ಪುಸಿಯಪ್ಪುದೇಂ ಗುರುವಾಣಿಯುಂ ಪುಸಿಯಪ್ಪುದೇಂ ನೀವಾರೋ ಬಡಗರಂದದಿ ತೋರುತಿರುವಿರಿ ಕುಮಾರರೀರ ಕಂಡಿರೇ ಕೇಳ್ದಿರೇ ರಾಮನೆಲ್ಲಿದನೆಂದು ಕಂಡಿರೇ ಕೇಳ್ದಿರೇ ಎಂದಿಗೈತಹನೆಂದು ಕೇಳ್ತಿರೇ. ಬಾಳ್ಪಯಣಮಂ ಮುಗಿಸಿ ಹೋಗ ಮುನ್ನಂ ಅದೊರ್ಮೆಯಾದೊಡಂ ರಾಮನ ದೊರೆ ಕೊಳ್ಳದಿಹುದೇ ಸಿರಿಮೊಗದ ಸಂದರ್ಶನಂ. ಶಾಂತಿ ನಿಧಿ ಆತನಂ ಕಾಣ್ಬುದೇ ಪರಮ ಶಾಂತಿ. ಶಾಂತಿ ನಿಧಿ ಆತಂಗೆ ಶಾಂತಿ ಇಲ್ಲದೆ ತೊಳಲು ತಿಹನಲ್ತೆ ಮನೆಗೆಟ್ಟು ಹೇರಡವಿ ಮನೆಯಾದನಂ ಶಾಂತಿ ನಿಧಿಯಂದು ಬರಿದೆ ಬಣ್ಣಿಪೆಯೇಕೆ ತಾಯಿ. ಸಾಮಾನ್ಯನಂ ದೇವಮಾನ್ಯಂ ಗೆತ್ತುದಜ್ಜಿ ನಿನ್ನಳ್ಕರೂಹೇ. ತೆಗೆ ತೆಗೆ ಮಹಾತ್ಮನಂ ತೆಗಳದಿ ಬಲ್ಲೆ ನಾಂ ರಾಮನಂ. ನೀನರಿಯೇ ಆತನಂ ನಾನರಿಯನೇನ್ ನನ್ನ ನಾನರಿಯನಿಂದಾಳ.
ಹಾಡುತ್ತೀ ರಾಮಭದ್ರನ ಮಾತುಗಳನ್ನು ಕೇಳಿದ ಶಬರಿ ಬೆಕ್ಕಸ ಬೆರಗಾಗಿ ರಾಮನನ್ನೇ ಕಣ್ಣಿಗೆ ಕಣ್ಣಿಟ್ಟು ನೋಡ್ತಾಳೆ ರಾಮ ಅದೇಕೋ ಮತ್ತೆ ಅದೋ ವದನನಾಗ್ತಾನೆ ಕಣ್ಣೆತ್ತದೆ ಉಣ್ಣುವುದಕ್ಕೆ ಮುಂದಾಗ್ತಾನೆ ತನ್ನ ದಯನೀಯ ಸ್ಥಿತಿಯನ್ನು ಗ್ರಹಿಸಿ ಕಣ್ಣಾಲಿಗಳಿಂದ ಅಶ್ರುಬಿಂದುಗಳು ಕೈತುತ್ತಿಗೆ ಉದುರುತ್ತವೆಯೇ ಇದು ಆ ರಾಮಭದ್ರನಿಗೆ ವಿಧಿ ಕೊಟ್ಟ ಕಾಣಿಕೆಯೇ ಅಲ್ಲ ಶಬರಿ ಹೇಳ್ತಾಳೆ ತನ್ನ ಕಲ್ಪನೆಯೇ ಶಬರಿಗೆ ಮಾತು ಬರಲಿಲ್ಲ ಮೌನ ನೂರು ಮಾತುಗಳನ್ನು ಸಾರುತ್ತಿತ್ತು ಹಾಗಿದ್ರೆ ತನಗೆ ತಿಳಿಯದೆಯೇ ಇದಕ್ಕೆ ಇತ್ಯರ್ಥವನ್ನು ಕಾಣುವುದೆಂತೂ ಸಾಧ್ಯ ಶಬರಿ ಯೋಚಿಸ್ತಾಳೆ ಆಕೆಯ ಕೌತುಕ ತಣಿಯಿತು ಉಂಡು ರಾಮಲಕ್ಷ್ಮಣರ ಹಸಿವೂ ತಣಿಯಿತು ತುಸು ಹೊತ್ತು ವಿಶ್ರಾಂತಿ ಪಡೆದು ಲಕ್ಷ್ಮಣ ಎಲ್ಲೋ ಹೊರಗೆ ಹೋಗಿದ್ದಾನೆ ಆ ವೇಳೆಗೆ ಇತ್ತ ನೀಲಿಮಯ್ಯ ರಾಮ ಕನವರಿಸ್ತಾನೆ ಸೀತೆ ಬಾಯಿಲ್ಲಿ ಬಾಪ್ರಿಯ ಜನಕ ಜಾತಿ ಹೀಗೆ ಸೀತೆಯ ಮೇಲಣ ಅನುರಾಗ ಕಳೆದು ಹೋದಂಥ ಸೀತೆಗಾಗಿ ಮನದ ಬೇಗುದಿ ಪರಿಣಾಮವಾಗಿ ಮೂಡಿಬಂದ ರಾಮನ ಮಾತುಗಳು ಗುಡಿಸಲಿನಲ್ಲಿ ಪಕ್ಕದಲ್ಲಿಯೇ ಬೆಲ್ಲ ಬೇಲದ ಹಣ್ಣುಗಳನ್ನು ಬೆರೆಸಿ ಪಾನಕ ಮಾಡುತ್ತಿದ್ದಳು ಶಬರಜ್ಜಿ ರಾಮನ ಧ್ವನಿಯನ್ನು ಕೇಳಿ ಆರ್ತನಾದವನ್ನು ಕೇಳಿ ಓಡಿ ಬರ್ತಾಳೆ ಸಜ್ಜೆಯ ಮನೆಯ ಬಳಿ ನಿಂತು ಕೇಳ್ತಾಳೆ ದೇವಗಾತ್ರನನ್ನು ನೋಡುತ್ತಾಳೆ ಕನಸಿನಲ್ಲಿ ಏನನ್ನೋ ಕನವರಿಸಿ ಶಬರಜ್ಜಿ ನೋಡುವ ಕಾಲಕ್ಕೆ ಏನೂ ನಡೆದಿಲ್ಲವೇ ಎಂಬಂತೆ ಮುಗುಳು ನಗುತ್ತಾ ಇದ್ದಾನೆ ಈ ವಿಚಿತ್ರ ಸೌಖ್ಯವನ್ನು ಶಬರಿ ಅನುಭವಿಸ್ತಾಳೆ ತನ್ನ ಆರಾಧ್ಯ ಮೂರ್ತಿಯಾದ ರಾಮನ ಮಂದಹಾಸವನ್ನು ಕಾಣ್ತಾಳೆ ಆದರೇನು ಆ ಮಂದಹಾಸ ಬಹುಕಾಲ ಉಳಿಯಲಿಲ್ಲ ರಾಮನ ಮುಖದಲ್ಲಿದ್ದಂತಹ ಮಂದಹಾಸ ಅರೆ ಕ್ಷಣದಲ್ಲಿ ಮೌನವಾಯಿತು ಆತ ನಿದ್ರೆಯ ಕ್ಷೋಭೆಗೆ ಒಳಗಾದನೆ ಇಲ್ಲ ವಿಧಿಯ ಕ್ರೌರ್ಯಕ್ಕೆ ಒಳಗಾದನೆ ರಾಮಭದ್ರ ಕೋಪದಿಂದ ಇತರರು ಬೆದರಿ ಸರಿಯುವಂತೆ ಅಟ್ಟಹಾಸ ಮಾಡ್ತಾನೆ ನಿಲ್ ನಿಲ್ ರಾಕ್ಷಸ ಅಧಮ ನಿಲ್ ಪೇಳ್ಯಲ್ಲಿ ಗುಯ್ದ ಪೈ ನನ್ನ ಸೀತೆಯ ನೆಲವೋ ನೀಚ ಎಲ್ಲಿ ಗುಯ್ದ ಪೈ ನನ್ನ ಸೀತೆಯ ನೆಲವೋ ನೀಚ ಹೀಗೆ ಹುಬ್ಬುಗಂಟಿಕ್ಕಿ ಔಡುಗಚ್ಚಿ ನಿದ್ದೆಯ ನುದ್ದಿದ್ದಂತಹ ದುಸ್ವಪ್ನದಲ್ಲಿ ರಾಮಭದ್ರ ಅಬ್ಬರಿಸ್ತಾನೆ ಸುತ್ತಮುತ್ತ ನೋಡ್ತಾನೆ ಬೆವರ್ತಾನೆ ಶಬರಜ್ಜಿ ಈ ವಿಚಿತ್ರವನ್ನು ವಿಪರ್ಯಾಸವನ್ನು ಕಾಣ್ತಾಳೆ ರಾಮನಿಗೇಕು ಅಪರಾಧಿ ಪ್ರಜ್ಞೆ ಬಂದುಬಿಟ್ಟಿದೆ ಕಾಡ್ತಿದೆ ಶಬರಿಗೆ ಸಾಂತ್ವನ ಹೇಳಿ ತನ್ನ ದೀನಭಾವವನ್ನು ಪ್ರಕಟಿಸ್ತಾನೆ ತಪ್ಪಿದೆ ನಜ್ಜಿ ಕಂಡ ಕನಸಂ ನನಸುಗೆತ್ತು ಕೆಮ್ಮನೆ ನಿನ್ನ ನಂಜಿಸಿದೆ ತಪ್ಪಿದೆ ನಜ್ಜಿ ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡಯ್ಯ ಓ ನನ್ನ ಕಂದಯ್ಯ ರಾಮಚಂದ್ರಯ್ಯ ಏನಾಯ್ತಯ್ಯ ನನ್ನ ಮಗಳಿಗೆ ಹೇಳೂ
ಬಂದಿತು. ಏನಾಯಿತಯ್ಯೋ ನನ್ನ ಈ ಪಾಳ್ಗಣ್ಗಳ್ ಅರಿಯಲಾರದೆ ಹೋದುವೈ. ಅಯ್ಯೋ ನಾನಾಗಳೇ ನಿನ್ನ ತೆರೆದ ಪಿಟಕದೊಳೊಂದು ಸೀರೆಯಂ ಕಂಡೆನು. ಆದೊಡಂ ಅರಿವುದೆಂತಯ್ಯ ಪೇಳ್ ಈ ಮುಪ್ಪು ಬೆಪ್ಪು. ನಿರ್ಭಾಗ್ಯನನ್ ರಾಮನಾಮ್ ಸೀತೆಯನ ಸುರನು ಇದಂ ಆಕೆಯ ಹುಡುಕಲೆಂದಲೆಯುತಿಹೆನಜ್ಜಿ ಲಕ್ಷ್ಮಣನೊಡನೆ ತೊಳಲಿ ರಾಮನ ದುಃಖ ಅಧೈರ್ಯವನ್ನು ಕಂಡಂತಹ ಶಬರಿ ಪುತ್ರವಾತ್ಸಲ್ಯದಿಂದ ತಬ್ಬಿಕೊಳ್ತಾಳೆ. ಶಬರಿಯ ತೋಳ ತೆಕ್ಕೆಯಲ್ಲಿ ರಾಮಭದ್ರ ಬಿಕ್ಕಿ ಬಿಕ್ಕಿ ಅತ್ತ. ಕವಿ ಕುವೆಂಪು ಬಹಳ ಮಾರ್ಮಿಕವಾಗಿ ನಮಗೆ ಈ ಮಾತನ್ನು ಹೇಳ್ತಾರೆ. ತಾಯಿ ಮಡಿಲೊಳ್ ಆರಾದೊಡೆ ತಾಂ ಬರಿ ಶಿಶುಗಳಲ್ತೆ ಶಬರಿಯಾಗಲಿ. ಇಲ್ಲೊಂದು ವಿಶೇಷ, ಬರಿ ಶಿಶುಗಳಷ್ಟೇ ಅಲ್ಲ ಶಬರಿ ಶಿಶುಗಳು ಕೂಡ. ತಾಯಿಯ ಮಡಿಲಲ್ಲಿ ಅರಸು ಮಕ್ಕಳೇ ಇರಲಿ, ಊರಿಗೆ ಅರಸನಾದರೂ ತಾಯಿಗೆ ಮಗ ಎಂದು ನಾವು ಆಪ್ತವಚನವನ್ನು ಹೇಳುತ್ತೇವೆ. ಶಬರಿಯ ಮಡಿಲಲ್ಲಿ ರಾಮ ಕೌಸಲ್ಯ ಸಾಂತ್ವನವನ್ನು ಕಂಡುಕೊಳ್ತಾನೆ. ಹಾಗೆ ಈ ಸೀತಾವಿಯೋಗದ ದುಃಖ ಲಕ್ಷ್ಮಣನೊಡನೆ ಅಳಲಿ ಬಳಲಿ ಬೆಂಡಾದಂತಹ ರಾಮ ಶೋಕಭಾರದಿಂದ ಏಳಲಾರದೆ ದಿನೇ ದಿನೇ ಕ್ಷೀಣಕಾಯನಾಗುತ್ತಾನೆ. ಉಪಚಾರಕ್ಕಾಗಿ ಆತ ಹಂಬಲಿಸಿಲ್ಲ, ಆದರೆ ಆತನಿಗೆ ಉಪಚರಿಯೇ ಅಗತ್ಯವಾಗಿದೆ. ಹೀಗಾಗಿ ಆತ ಹಾಸುಗೆ ಹಿಡಿದಿದ್ದಾನೆ. ಶಬರಿ ಆತನಿಗೆ ತಕ್ಕ ಆರೈಕೆ ಶುಶ್ರೂಷೆ ಮಾಡ್ತಾಳೆ. ಇದು ವಿಧಿಯ ಬಳುವಳಿ. ದಾಶರಥಿ ಶಬರಿಗೆ ಬೇಳ್ಪ ಅತಿಥಿಯಾದನು. ಯಾರಿಗೆ ಯಾರು ಅತಿಥಿ, ಯಾರಿಗೆ ಯಾರು ತಾಯಿ, ಯಾರಿಗೆ ಯಾರು ಮಗ, ಇವೆಲ್ಲವನ್ನು ಮಾನವ ಸಂಬಂಧದಿಂದ ಕಲ್ಪಿಸಿಕೊಂಡಾಗ, ಯಾಕೆಂದರೆ ನಾವು ಕುವೆಂಪುನಲ್ಲಿ ಈ ವಿಶೇಷತೆಯನ್ನು ಕಾಣುತ್ತೇವೆ. ಮಾನವತಾವಾದದ ಹರಿಕಾರರವರು ಅನ್ನುವುದಾಗಿ ಸಾಹಿತ್ಯ ಪ್ರಪಂಚ ಕುವೆಂಪುರವರನ್ನು ಗೌರವಿಸ್ತದೆ, ಗುರುತಿಸ್ತದೆ. ಅದನ್ನು ತನ್ನ ಬರಹ ಮುಖೇನ ಕವಿ ಕುವೆಂಪು ಸಾದರಪಡಿಸಿದ್ದಾರೆ. ಆಮೇಲೆ ಹೇಳ್ತಾರೆ, ಪ್ರೇಮರೋಗಕಾಂ ಪ್ರೇಮವೇ ವಿಷಗ್ವರಂ. ದೈನಂದಿನ ಬದುಕಿನಲ್ಲಿ ಶಾರೀರಿಕ ವ್ಯಾಧಿ ರೋಗ ರುಜಗಳಿಂದ ಬಳಲುವವರಿದ್ದಾರೆ, ಆದರೆ ಮನೋಮನಸ್ಸಿನ ರೋಗಕ್ಕೆ ಪ್ರೀತಿಯೇ ಔಷಧ, ಪ್ರೀತಿಗಿಂತ ಮಿಗಿಲಾದ ಔಷಧವಿಲ್ಲ ಅನ್ನುವ ಸತ್ಯ ಸಾರಸ್ವತ ಲೋಕಕ್ಕೆ ಕೊಡುವುದರ ಮೂಲಕ ಎಲ್ಲರೂ ಮಾನವ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಬೇಕಾದಂತಹ ಮೂಲ ಅಸ್ಥಿವಾರ ಈ ರಾಮಾಯಣ ದರ್ಶನದಲ್ಲಿ ನಮಗೆ ಲಭ್ಯವಾಗುತ್ತದೆ. ಪ್ರಾಣದ ತೇರಿಗೆ ಪ್ರೀತಿಗಿಂತ ಮಿಗಿಲಾದ ಪರಮ ಔಷಧವಿಲ್ಲವಂತೆ. ಪ್ರೀತಿಗಿಂತ ಮಿಗಿಲಾಗಿ ಏನಾದರೂ ಔಷಧ ಇದೆ ಅಂತ ನಾವು ಭಾವಿಸಿದರೆ, ನಮ್ಮ ವಿಜ್ಞಾನವಾಗಲಿ ವೈದ್ಯಕವಾಗಲಿ ಪ್ರತಿಪಾದಿಸಿದರೆ ಅದು ನಮ್ಮ ಭ್ರಾಂತಿ. ಮಾನವ ಪ್ರೀತಿಯೇ ದಿವ್ಯ ಔಷಧ ಅನ್ನುವುದನ್ನು ಕವಿ ಸಾರಿ ಹೇಳಿಕೊಂಡು, ಜೊತೆಗೆ ಶಬರಿ ತನ್ನ ಮಗನಿಗಾಗಿ ತನ್ನ ಒಡ ಹುಟ್ಟಿದವರಿಗಾಗಿ ಆರೈಕೆ ಮಾಡುತ್ತಿಲ್ಲ. ತನ್ನ ಆರಾಧ್ಯ ಮೂರ್ತಿ ಗುರುಗಳು ಹೇಳಿದ ಆ ದಿವ್ಯ ಪುರುಷನ ಆಗಮನ ತನ್ನ ಸನಿಹಕ್ಕಾಗಿದೆ. ಆದರೆ ಈ ಸ್ಥಿತಿಯಲ್ಲಿ ಆರೈಕೆ ಮಾಡುವುದಕ್ಕೆ ಪ್ರಾಯ ನನ್ನ ಪಾಲಿಗೊಂದು ಯೋಗ, ಇದು ಭಾಗ್ಯ ಎಂದು ತಿಳಿದು ಶಬರಿ ಆರೈಕೆ ಮಾಡ್ತಾಳೆ. ಹಗಲಿರುಳೆನ್ನದೆ ನಿದ್ರೆ ಹಸಿವೆನ್ನದೆ ಶಬರಿ ರಾಮಸೇವಾ ಸಾಧನೆಯಲ್ಲಿ ತನ್ನ
ಬದುಕನ್ನು ಸವೆಯಿಸ್ತಾಳೆ. ಹಾಸಿಗೆಯ ಬಳಿಯೇ ಕುಳಿತುಕೊಳ್ತಾಳೆ, ರಾಮನ ಮೈನೇವರಿಸ್ತಾಳೆ, ವನವಾಸದ ಕಥೆಯೆಲ್ಲವನ್ನು ಆಗುಹೋಗುಗಳನ್ನು ಅಕ್ಷರಕ್ಷರ ಕೇಳ್ತಾಳೆ. ಎಲ್ಲಿ ಪ್ರಭು ರಾಮಭದ್ರನಿಗೆ ಸಾಂತ್ವನ ಬೇಕೋ, ಸಮಾಧಾನ ಬೇಕೋ, ಅಲ್ಲಿ ಸಾಂತ್ವನವನ್ನು ಹೇಳ್ತಾಳೆ. ಮನೋವ್ಯಥೆಗೆ ಧೈರ್ಯದ ಮಾತುಗಳಿಂದ ಭರವಸೆ ತುಂಬುತ್ತಾಳೆ, ನಿರಾಶೆಯ ಅಂತಃಸ್ಥಿತಿಗೆ ಭರವಸೆಯ ಬೆಳಕು ಹಚ್ಚುತ್ತಾಳೆ. ಜೊತೆಗೆ ನೀನೊಬ್ಬನೇ ಈ ರೀತಿ ಹತಾಶನಾಗಬೇಕಾಗಿಲ್ವಪ್ಪ, ನಿನ್ನ ಬದುಕು ಮಾತ್ರ ದುರಂತ ಸಂಗತಿಯಲ್ಲ ಅಂತ ಹೇಳಿ ತನ್ನ ಕಹಿ ಬದುಕಿನ ಜೀವನವನ್ನು ಹೇಳ್ತಾಳೆ. ಹೇಗೆ ಕೇಳುವವರಿಗೆ ಕುತೂಹಲವಾಗುವ ಹಾಗೆ ಎಷ್ಟು ಪರಿಚರ್ಯೆ ಮಾಡಿದರೂ ರಾಮನ ವ್ಯಾಧಿ ಗುಣಮುಖವಾಗಲಿಲ್ಲ, ಕಾಂತಿ ಕಳಾಹೀನವಾಯಿತು, ಕಾಂತಿ ಮಾಸಿ ಹೋಯಿತು, ಆತನ ಬಲಯುತವಾದಂತಹ ಶರೀರ ಬಡಕಲಾಯಿತು. ಇವೆಲ್ಲವನ್ನು ಸಹೋದರ ಲಕ್ಷ್ಮಣ ಕಾಣ್ತಾನೆ. ಕ್ಷಣ ಕ್ಷಣಕ್ಕೆ ಅಣ್ಣನ ಆರೋಗ್ಯದಲ್ಲಾಗುವ ಏರುಪೇರನ್ನು, ಆತ ಮನೋಧೈರ್ಯದಿಂದ ಕುಸಿಯುತ್ತಿರುವುದನ್ನು ಕಾಣ್ತಾನೆ. ಒಂದು ಕಾರಿರುಳು ಲಕ್ಷ್ಮಣ ಒಬ್ಬನೇ ಹೊರಗೆ ಹೋಗಿ ಒಂದು ತುಸು ದೂರದಲ್ಲಿ ನಿಟ್ಟುಸಿರು ಬಿಡುತ್ತಾ ಕುಳಿತು ನಭೋಮಂಡಲದಲ್ಲಿ ಕಾಣುವ ಸಪ್ತರ್ಷಿ ಮಂಡಲವನ್ನು ನೋಡ್ತಾನೆ. ಯಾರೋ ಹಿಂದಿನಿಂದ ಬಂದ ಹಾಗಾಯಿತು, ಬಂದವರು ಬೇರಾರೂ ಅಲ್ಲ, ಶಬರಜ್. ಲಕ್ಷ್ಮಣನ ಹೆಗಲ ಮೇಲೆ ಕೈಹಿಟ್ಟು ಹೇಗೆ ಹಿರಿಯನಿಗೆ ಸಾಂತ್ವನವನ್ನು ಹೇಳಿದ್ಲೋ ಹಾಗೆ ಕಿರಿಯವನ ದುಃಖವನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೇಳ್ತಾಳೆ. ಅಪ್ಪ, ಇದೇನ್ ಕಂದ ಲಕ್ಷ್ಮಣ ನೀನು ಮಿಂತೇಕೆ ಪೇಳ್ ಎರ್ದೆಗೆಟ್ಟು ಕೊರಗುತ್ತಿಹೇ, ಅಜ್ಜಿ ಅತ್ತಿಗೆ ಗಂತು ಪಾಡಾಯ್ತು, ಅಣ್ಣಂಗೆ ಅಣ್ಣಂಗೆ ಅಣ್ಣನು ಬಾ ಒಳಗೆ ಬಿಡು ದುಃಖಮ ಸೌಮಿತ್ರಿ, ನಿನ್ನಣ್ಣನು ಸಿರಿಗಾಂ ಹೊಣೆಗಾರ್ತಿ, ನನ್ನ ಗುರು ಕೃಪೆಯಿಂದೆ ರಾಮನಾರು ಜಯನೆಲ್ಲ ಮಂ ಹೀರಿ ಬಿಸುಡುವೆ ನೋಡುಬ. ಹೀಗೆ ಅಣ್ಣನಿಗಾಗಿ ಕೊರಗುತ್ತಿದ್ದ, ಅಣ್ಣನಿಗಾಗಿ ಮರುಗುತ್ತಿದ್ದ ಲಕ್ಷ್ಮಣನಿಗೆ ಶಬರಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾಳೆ. ಲಕ್ಷ್ಮಣನ ಕೈ ಹಿಡಿದು ಶಬರಿ ಗುಡಿಸಲೊಳಗೆ ಹೋಗ್ತಾಳೆ. ರಾಮನ ದೀನಾವಸ್ಥೆ ಅದು. ಆತನ ಎದೆ ಗೂಡುಗಟ್ಟಿದೆ, ತೋಳು ಬಡಕಲಾಗಿದೆ, ಸಜ್ಜೆಯ ಮೇಲೆ ನಿಸ್ತೇಜನಾಗಿ ರಾಮ ಮಲಗಿದ್ದಾನೆ. ಅದಾವುದು ಒಂದು ದೃಢ ನಿರ್ಧಾರಕ್ಕೆ ಶಬರಿ ಒಳಗಾದ್ಲು, ದೃಢ ಸಂಕಲ್ಪ ಮಾಡಿದ್ಲು. ಸಜ್ಜೆಯಲ್ಲಿ ಮಲಗಿದ್ದಂತಹ ರಾಮನಿಗೆ ಪ್ರದಕ್ಷಿಣೆ ಬಂದ್ಲು. ತನಗೆ ಉಪದೇಶ ನೀಡಿದಂತಹ ಮತಂಗ ಮಹಾಮುನಿಗಳನ್ನು ಧ್ಯಾನಿಸಿದ್ಲು. ಅಷ್ಟೇ ಅಲ್ಲ, ಇಲ್ಲಿ ಶಬರಿಯ ದೃಢ ನಿರ್ಧಾರವನ್ನು ನಾವು ಕಾಣುತ್ತೇವೆ. ಆರಾಧ್ಯ ಮೂರ್ತಿಗಾಗಿ ತನ್ನ ಪ್ರಾಣಾರ್ಪಣೆ ಮಾಡುವುದಕ್ಕೂ ಶಬರಿ ಮಾನಸಿಕವಾಗಿ ಸಜ್ಜಾಗಿದ್ದಾಳೆ. ಸಜ್ಜೆಗೆ ಬಲಬಂದು ಆರಾಧ್ಯ ಮೂರ್ತಿಯಾದಂತಹ ರಾಮನಿಗೆ ಪ್ರದಕ್ಷಿಣೆ ಬಂದು ಗುರುವನ್ನು ಧ್ಯಾನಿಸಿ ತನ್ನ ಮೋಕ್ಷದ ದಾರಿಯನ್ನು ತಾನು ಕಂಡುಕೊಳ್ಳುವುದಕ್ಕೆ ಸನ್ನದ್ಧಳಾಗಿದ್ದಾಳೆ. ಮಂತ್ರಘೋಷಗೈದು ಗುರುವಿಗೆ ನಮಸ್ಕರಿಸಿ ರಾಮನಂಗ್ರಿಯನ್ನು ಮುಟ್ಟಿ ಆತ್ಮಾರ್ಪಣೆಗೆ ಸಿದ್ಧಳಾದ ಶಬರಿ ಲಕ್ಷ್ಮಣನಡೆಗೆ ತಿರುಗುತ್ತಾಳೆ. ಲಕ್ಷ್ಮಣ ನೋಡುತ್ತಿದ್ದ ಹಾಗೆಯೇ ಶಬರಿ ಹೇಳ್ತಾಳೆ,
ವತ್ಸ ರಾಮನಿನ್ ಸುಕ್ಷೇಮನೈ ಪತ್ತು ವಿಡು ನಿನ್ನ ದುಃಖಮಂ ರಾಮನಿನ್ ಸುಕ್ಷೇಮನೈ ಮರುದಿನ ಬೆಳಗಾಯಿತು. ಇದು ಒಂದು ಪವಾಡ ಅಂತ ಹೇಳಲಿ, ವಿಧಿಯ ಲೀಲೆ ಅಂತ ಹೇಳಲಿ. ಶಬರಿ ರಾಮನಿಗೆ ಯಾವ ರುಜೆ ಬಂತೋ, ಯಾವ ರುಜೆ ಅಡಸಿತ್ತೋ ಅದು ತನಗಾಗಲಿ ಅಂತ ಪ್ರಾರ್ಥಿಸಿದಳು. ಆ ಮುಖೇನ ತನ್ನ ಮೋಕ್ಷದ ಹಾದಿಗೆ ಹೆಜ್ಜೆ ಇಟ್ಲು. ಮರುದಿನ ಬೆಳಗಾಗುತ್ತಲೇ ರಾಮ ಚೇತರಿಸಿಕೊಂಡ. ಆದರೆ ಶಬರಿ ರುಜೆಗೆ ಒಳಗಾದ. ರಾಮನೆದ್ದನು, ಸುದೃಢ ಹೊಂದಿದ. ಆತನ ಕಣ್ಣುಗಳು ಕಾಂತಿಪೂರ್ಣವಾದವು, ಮುಖದಲ್ಲಿ ಮಂದಹಾಸ ಕಾಣಿತು. ಎಂದಿನಂತೆ ಆತ್ಮವಿಶ್ವಾಸದಿಂದ ಶೋಭಿಸ್ತಾನೆ. ಅದನ್ನು ಲಕ್ಷ್ಮಣ ನೋಡಿದ. ನಿನ್ನೆಯಂತಲ್ಲ, ಅಣ್ಣ ಎಂದು ಚೇತರಿಸಿದ್ದಾನೆ. ಅಣ್ಣನಲ್ಲಿ ಭರವಸೆಯ ಕಿರಣಗಳು ಕಾಣತೊಡಗಿವೆ. ಆದರೆ ಶಬರಿ ಹಾಸಿಗೆ ಹಿಡಿದಳಲ್ಲ. ಒಂದು ತೆರನಾಗಿ ರಾಮನ ಸಂಕಲ್ಪ ಅದು. ಪ್ರಪಂಚ ಮುಖಕ್ಕೆ ಮಕ್ಕಳು ಕೆಟ್ಟವರು ಆಗಬಹುದಂತೆ, ಆದರೆ ತಾಯಿ ಕೆಟ್ಟವಳಾಗುವುದಕ್ಕಿಲ್ಲ. ತಾಯಿಯ ಸ್ಥಾನದಲ್ಲಿ ನಿಂತು ತನ್ನ ಶುಶ್ರೂಷೆ ಮಾಡಿದವಳು ಶಬರಿ. ಆ ಋಣ ತನಗಿದೆ ಅನ್ನುವ ಕಲ್ಪನೆಯಿಂದಲೋ ಇಲ್ಲ, ಲೋಕ ವ್ಯವಹಾರದಲ್ಲಿ ಎಲ್ಲಿ ಸ್ತ್ರೀಯನ್ನು ಪೂಜಿಸ್ತಾಳೆ ಅಲ್ಲಿ ದೇವತೆಗಳು ಒಲಿಯುತ್ತಾರೆ ಅನ್ನುವ ಆಪ್ತವಚನಕ್ಕನುಗುಣವಾಗಿಯೋ ರಾಮ ಶಬರಿಯ ಆರೈಕೆಗೆ ನಿಂತ. ನಿದ್ದೆಗೆಟ್ಟು ತನ್ನನ್ನು ಉಪಚರಿಸಿದ ಶಬರಿಗೆ ರಾಮ ಉಪಚಾರಕ್ಕೆ ಮುಂದಾದ. ಬದುಕಿನ ಚರಮ ಶ್ಲೋಕವನ್ನು ಹಾಡುವುದಕ್ಕೆ ಅಣಿಯಾಗಿದ್ದಾಳೆ ಶಬರಿ. ರಾಮ ಮಾತೃಗೌರವದಿಂದ ತನ್ನ ಆರೈಕೆ ಮಾಡುತ್ತಿದ್ದಾನೆ. ಕೊನೆಯ ದಿನಗಳನ್ನೆಣಿಸುವ ನನಗೆ ಇದು ಬೇಕೇ, ಶಬರಿ ಮರುಗುತ್ತಾಳೆ. ರಾಮನ ಕಡೆಗೆ ನಿಸ್ತೇಜ ಕಣ್ಣುಗಳನ್ನು ಚಾಚಿ ಹೇಳ್ತಾಳೆ. ಮಗುವೆ ಮರುಗದಿರನಗೆ ಪಸುರೆಲೆಗೆ ವೇಳ್ಕುಮುಪಚಲ್ಯೆ ಪಣ್ಣೆಲೆಗೆ ಕೇ ಧನ್ಯೆಯ ರಾಮಚಂದ್ರ ನೀನ್ ಪ್ರೀತಿ ಪರಿಚರ್ಯ ಗೈಯುತಿರಲ್ ಆಗಾಂ ಶಾಂತಿಯಂ ಸೇರಿದಪೆನಧ್ಯಾತ್ಮಮ ಮಿಗಿಲಿದಕ್ಕೆ ಸೈಪು ತಾಂಬೇರೆ ನೊಳದೆ ಮಾಳ್ಪ ಕಜ್ಜಂ ನಿನಗೆ ಮುಂದೆ ಬೆಟ್ಟವಿದೆ ಬೆಟ್ಟಿತ ಕನಸನಾಂ ಕಂಡೇ ಕೇಳ್ ವಿತ್ತೇಶನ ವರಜನ ದಶಕಂಠ ರಾವಣನ ಲಂಕೆಯುದ್ಯಾನದೊಳ್ ಸೀತೆ ಸೊರಗಿರ್ದಳೈ ಮರುಗಿರ್ದಳೈ ಕಂದ ನಿನಗಂದು ಪೇಳ್ದೆ ನಾಂ ನಿನ್ನಂತೆ ಮನೆ ಮಡದಿಗೆಟ್ಟು ಕೆಳೆಯರ್ವೆರಸಿ ಕಾಡು ಪಾಲಾದನಂ ಸುಗ್ರೀವನಂ ನೋಡು ಪೋಗಲ್ಲಿ ದಿಂಗ್ಮೆ ಕಲಾರೆ ಕೆಗಿದಿರದ್ದು ಕಾಣ್ ಬೌಯ ಮೋಕಂ ದಿವ್ಯಮಾ ಪರ್ವತಂ ತಳ್ಪಲದ ಕಿರ್ಪುದು ಮತಂಗ ಮುನಿ ಕಾನನಂ ರಂಜಿಸುವುದಡವಿಯಂಚಿಂದಲ್ಲಿ ಪಂಪಾ ಸರೋವರಂ
ಕಿಷ್ಕಿಂಧೆ ವಾನರ ರಾಜಧಾನಿ ವಾಲಿಯದ ನಾಳ್ವನು ಅವನಿಂದೆ ನಿರಸನ ಒಂದಿ ನೆಲೆಗೆಟ್ಟ ಸುಗ್ರೀವ ನಿಘನೈ ಗುಹಾವಾಸಿತಾನಾಗಿ ಗುರುಮತಂಗನ ಶಾಪರಕ್ಷೆಯ ವಾಲಿ ದುರ್ಗಮ ಋಷ್ಯ ಮೂಕದಲಿ ಹೋಗಿನಿ ಪಡೆಯವನ ಸಖ್ಯಮಂ ದುಃಖಿಗೆ ನಿರಂ ದುಃಖಿ ಗೆಲ್ಗೆ ದೈವೇಚ್ಛೆ ದುಃಖಿಗೆ ನಿರಂ ದುಃಖಿ ಗೆಲ್ಗೆ ದೈವೇಚ್ಛೆ ನಿನ್ನಿಚ್ಛಯಂ ಸಲ್ಗೆ ನಿನ್ನಿಚ್ಛೆಯುಂ ಸಲ್ಗೆ ನಿನ್ನಿಚ್ಛೆಯುಂ ಸಲ್ಗೆ ಶಬರಜಿ ತನ್ನ ಹೃದಯದ ಮಾತುಗಳನ್ನು ರಾಮನಿಗೆ ಲಕ್ಷ್ಮಣನಿಗೆ ಹೇಳ್ತಾ ತಾನು ಎಂತಹ ರಾಮನನ್ನು ಕಾಣುವುದಕ್ಕೆ ಉದ್ದೇಶಿಸಿದ್ದನೋ ಆ ರಾಮ ಇಂದು ಪೂರ್ಣ ಸ್ವರೂಪದಲ್ಲಿಲ್ಲ ಅನ್ನುವ ಅಂತರಂಗದ ಕಳವಳಿಯನ್ನು ಪ್ರಕಟಿಸ್ತಾಳೆ. ಹಾಗೆಂತ ಯಾಕಪ್ಪ ಹಣ್ಣೆಲೆಗೆ ಇಷ್ಟೆಲ್ಲ ಯಾಕೆ ಅನ್ನುವ ಮಾತನ್ನು ಹೇಳ್ತಾ ನೀನು ಮಾಡಬೇಕಾದಂತಹ ಕೆಲಸ ಬೆಟ್ಟದಷ್ಟಿದೆ, ಆದ್ದರಿಂದ ಸೀತಾನ್ವೇಷಣೆಗೆ ಪೂರಕವಾಗಿ ಏನು ಬೇಕೋ ಹಾಗೆ ಸುಗ್ರೀವನ ಸಖ್ಯಕ್ಕೆ ನಾಂದಿಯ ಮಾತುಗಳನ್ನಾಡಿದ್ಲು. ಹೇಗೆ ಸುಗ್ರೀವ ವಾಲಿಯಿಂದ ಉಪಟಳಕ್ಕೊಳಗಾದ ಅನ್ನುವ ಸತ್ಯವನ್ನು ತಿಳಿಸಿದ್ಲು. ಜತೆಗೆ ದುಃಖಿಗೆ ದುಃಖಿ, ಸಾಮಾನ್ಯವಾಗಿ ನಾವು ನೊಂದವರಿಗೆ ಬೆಂದವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವುದಕ್ಕೂ ಕೆಲವೊಮ್ಮೆ ಯೋಚಿಸುವಂಥ ಪ್ರಮೇಯ. ಅಂತಹುದರಲ್ಲಿ ದುಃಖಿಗೆ ದುಃಖಿ ನೆರವಾಗುವುದು ಲೋಕರೂಢಿ, ನೆರವಾಗಬೇಕಾಗಿರುವುದು ಲೋಕರೂಢಿ. ಆದ್ದರಿಂದ ಸುಗ್ರೀವನಿಗೆ ನೀನು ಸಹಾಯಿಯಾಗು, ನಿನಗೇ ಸುಗ್ರೀವ ಸಹಾಯಿಯಾಗುತ್ತಾನೆ. ಆ ಮೂಲಕವಾಗಿ ಸೀತಾರಾಮರನ್ನು ಪ್ರಪಂಚ ಮತ್ತೆ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಸತ್ಯವನ್ನು ಹೇಳ್ತಾಳೆ. ದೈವೇಚ್ಛೆಗೆಲ್ಗೆ ನಿನ್ನಿಚ್ಛೆಯೂ ಸಲ್ಗೆ, ಆಕೆಗೆ ರಾಮನ ಇಚ್ಛೆಯ ಹೊರತು ದೈವೇಚ್ಛೆ ಬೇರಿಲ್ಲ. ದೈವೇಚ್ಛೆಗೆಲ್ಗೆ ಅಂತ ಹೇಳಿದ್ಲು, ಆಮೇಲೆ ನಿನ್ನಿಚ್ಛೆಯೂ ಗೆಲ್ಗೆ ಅಂತ ಹೇಳಿದ್ಲು. ನಿನ್ನಿಚ್ಛೆಯೇ ದೈವೇಚ್ಛೆ ಎಂದು ರಾಮನ ಮೇಲೆ ಭಗವತ್ತತ್ವವನ್ನು ಆರೋಪಿಸಿದ ಶಬರಿಯ ಜಾಣ್ಮೆಯನ್ನು ನಾವು ಕಾಣುತ್ತೇವೆ. ಜತೆಗೆ ಶಬರಿಯ ದೃಷ್ಟಿಯಲ್ಲಿ ಸೀತಾರಾಮರೇ ಪೂರ್ಣ ತತ್ವ, ಆದ್ದರಿಂದ ಸೀತೆಯ ತತ್ವವನ್ನು ಬಿಟ್ಟು ರಾಮತತ್ವ ಇಲ್ಲ. ಸೀತಾರಾಮರನ್ನು ಕಾಣುವ ಆಶೆ ಆಕೆಗೆ ಶಬರಿಯ ಆಪ್ತವಚನವಲ್ಲ, ಮಂಗಲವಚನ. ಆ ಮಂಗಲವಚನವನ್ನು ಕೇಳಿದ್ಲು, ಕೇಳಿದರು ರಾಮಲಕ್ಷ್ಮಣರು, ಕಣ್ಣೀರು ತುಂಬಿದರು. ನೋಡು ನೋಡುತ್ತಿದ್ದ ಹಾಗೆಯೇ ರಾಮಲಕ್ಷ್ಮಣರ ಮಡಿಲಲ್ಲಿ ಶಬರಿ ದೇಹತ್ಯಾಗ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಣ್ಮುಚ್ಚಿದಳು. ಆಕೆ ಪುನಃ ತನ್ನ ಮೂಲ ರೂಪವನ್ನು ಪಡೆಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಸೀತಾನಾಥ ದಿವ್ಯಾಶ್ರು ತೀರ್ಥಜಲ ಸಂಸ್ಥಾತೆ, ನಮ್ಮಲ್ಲೆಲ್ಲ ಈಗಲೂ ಸಾಮಾನ್ಯವಾಗಿ ಶವವನ್ನು ಮೀಸುವಂತಹ ಒಂದು ಲೋಕ ರೂಢಿ ಇದೆ. ನಾವೆಲ್ಲ ಬಾವಿಯಿಂದ ನೀರು ತಂದು ಕೊಡಪಾನದಲ್ಲಿ ತೆಗೆದು ಸ್ನಾನ ಮಾಡಿಸ್ತೇವೆ. ಆದರೆ ಶಬರಿಗೆ ರಾಮನ ತೀರ್ಥಜಲದಿಂದ ಸ್ನಾನ ಮಾಡಿಸುವಂತಹ ಪುಣ್ಯ ಯೋಗ ಬಂತು. ಅಷ್ಟೇ ಅಲ್ಲ, ರಾಮನ ಪ್ರೀತಿಯಿಂದ ಆ ಶಬರಿಯ ಬದುಕು ಚಿಗುರಿತು. ಶಿವಕಳೇಬರಿಯಾದಂಥ ಶಬರಿ ಧನ್ಯೆಯಾಗುತ್ತಾಳೆ, ತ್ರಿಲೋಕ ಮಾನ್ಯೆಯಾಗುತ್ತಾಳೆ ಅನ್ನುವುದರೊಂದಿಗೆ ಕವಿಶೈಲದ ಕವಿಹೃದಯ ರಾಮತತ್ವವನ್ನು, ಪರಮಾತ್ಮತತ್ವವನ್ನು, ಆತ್ಮತತ್ವವನ್ನು ನಮಗೆ ತಿಳಿಸುತ್ತಾ ಮಾನವತೆಯ ಬಳುವಳಿಯನ್ನು ಕೊಡುವುದರ ಮೂಲಕ ರಾಮಾಯಣ ದರ್ಶನಂ ನಮ್ಮೆಲ್ಲರ ನಿತ್ಯ ಸ್ಮರಣೆಯ ಗ್ರಂಥವಾಗುತ್ತದೆ ಅನ್ನುತ್ತಾ ಶ್ರೀರಾಮನ ರಾಮಾಯಣ ದರ್ಶನದ ಪುಣ್ಯ ಪರ್ವದಲ್ಲಿ ಆತ ಶಬರಿಗೆ ಅತಿಥಿಯಾದನು,
ಪರಮಾತ್ಮನು ಭಕ್ತಜನದ ಅತಿಥಿಯಾದಂತಹ ಮನೋಹರ ಘಟ್ಟವನ್ನು ನಾವು ಕಾಣುತ್ತಿದ್ದೇವೆ.